ಓ ಎಡ್ಡಿ ಕೊಡಿ. ಏನ್ ಗುರು ಇತ್ತೀಚೆಗೆ ಯಾದಿ ನಮ್ ಕೈಗೆ ಸಿಗ್ತಾ ಇಲ್ಲ. ಹ್ಞೂ ಮಗ, ನಂಗೂ ಅದೇ ಅರ್ಥ ಆಗ್ತಿಲ್ಲ. ಫ್ಯಾಮಿಲಿ ಅಥವಾ ಪರ್ಸನಲ್ ಪ್ರಾಬ್ಲಮ್ ಏನಾದರೂ ಇರ್ಬೋದಾ? ಹೇ, ಆ ಥರ ಇದ್ರೆ ಮೊದಲು ನಮಗೆ ಅಲ್ವಾ ಹೇಳ್ತಿದ್ದು? ಹೌದು, ಆದರೂ ನಂಗೊಂದು ಡೌಟು. ಟ್ರಿಪ್ಪು ಅಂದರೆ ಸಾಕು, ನಮಗಿಂತ ಮುಂಚೆನೆ ಹೋಗೋಣ ಅಂತಿದ್ದ. ಆದರೆ ಈ ಸಲ ಅವ್ನ ಫೇವ್ರೆಟ್ ಪ್ಲೇಸ್ ಗೋವಾ, ಆದರೂ ಬರ್ತಿಲ್ಲ. ಸಮಥಿಂಗ್ ಏನೋ ನಡೀತಿದೆ. ಇರಲಿ ಬಿಡು, ಗೊತ್ತಾಗುತ್ತೆ. ಸರಿ ಅಣ್ಣ. ನೋಡ್ ಮಗ, ಸಾಹೇಬ್ರು ಇಲ್ಲಿದ್ದಾರೆ. ಇಷ್ಟು ದಿನ ನಾವು ಅನ್ಕೊಂಡಿದ್ದೆ ಬೇರೆ, ಇಲ್ಲಿ ನಡೀತಾ ಇರೋದೆ ಬೇರೆ. ಸಾಹೇಬ್ರು ಇಷ್ಟು ದಿನ ಯಾಕೆ ಬರ್ತಾ ಇಲ್ಲ ಅಂತ ಇವಾಗ ಗೊತ್ತಾಯ್ತು. ಈ ಫಿಗರ್ನ ಎಲ್ಲೋ ನೋಡಿದ್ದೀನಲ್ಲ ಗುರೋ, ಅವಳು ಆಂಟಿ ನಮ್ಮ ಮನೆ ಪಕ್ಕದೊಡೆಲ್ಲ ಇರೋದು. ಮದುವೆ ಆಗಿ 2 ವರ್ಷ ಆಗೈತೆ, ಒಂದು ಮಗು ಕೂಡ ಐತೆ. ಹೌದೇನು? ಅಯ್ಯೋ, ಇವ್ರಿಗೇನಾಯ್ತು? ಆಂಟಿ ಪ್ರಿನ್ಸೆ ಅಂತ ಆಂಟಿಯಿಂದ ಬಿದ್ದವನೆ. ಇರು ಮಗ, ಒಂದು ಕಾಲ್ ಮಾಡೋಣ, ಏನಂತ ಅನ್ಬಿಟ್ಟು. ಹಾಂ, ಮಾಡು ಮಾಡು. ಹಲೋ ಹಲೋ, ಹೇಳೋ ರಾಕಿ, ಏನು ಸಮಾಚಾರ? ಏ, ಎಲ್ಲಿದ್ಯಾ ಅದೇ? ಮಗ, ಇಲ್ಲೇ ಮನೆಯಲ್ಲಿ. ಓಹೋ, ಹೌದಾ? ಏನಿಲ್ಲ, ಸಂಜೆ ಪಾರ್ಟಿ ಇದೆ, ಬರ್ತೀಯಾ? ಹಾಂ ಮಗ, ಬರ್ತೀನಿ, ಆದರೆ ಪಾರ್ಟಿ ಖರ್ಚೆಲ್ಲ ನಂದೆ. ಓ, ಏನು ವಿಶೇಷ? ಅಲ್ಲೇ ಬಂದು ಹೇಳ್ತೀನಿ ಮಗ. ಸರಿ ಮಚ್ಚ, ಬಾ ಸಂಜೆ ಸಿಗೋಣ ಹಂಗಾದ್ರೆ. ಓಕೆ ಮಗ, ಬಾಯ್. ಓಕೆ ಓಕೆ, ಬಾಯ್ ಬಾಯ್. ಗುರೋ, ಮೋಸ್ಟ್ಲಿ ಅವಳ ಬಗ್ಗೆ ಹೇಳಕ್ಕನ್ಸುತ್ತೆ, ಆದರೆ ನಾವು ಅವನಿಗೆ ಮದುವೆ ಆಗಿದೆ, ಅವಳು ಆಂಟಿ ಅನ್ನೋದು ಹೇಳೋದು ಬೇಡ. ಯಾಕೋ? ಇರಲಿ, ನಮಗೆ ಡೌ ಮಾಡ್ತಾನೆ, ಮನೇಲಿ ಇದ್ದೀನಿ ಅಂತ ಒಂದು ಚಮಕ್ ಕೊಡೋಣ. ಓಕೆ, ಡನ್ ಡನ್. ಏಯ್, ಏನೋ ಫ್ರೆಂಡ್ಸ್ ಇದಾರ ನನ್ನ ನೆನಪಿದೆಯಾ ಇಲ್ವಾ ನಿಂಗೆ? ಎಲ್ಲಿ ಕರೆದ್ರು ಬರ್ತಾನೆ ಇಲ್ಲ, ಫುಲ್ ಬಿಸಿ ಆಗಿಬಿಟ್ಟಿದ್ಯಾ? ನಮಗೆ ಗೊತ್ತಿಲ್ಲ, ಮದುವೆಗೆ ಇದಾಗ್ಬಿಟ್ಟ ಹಿಂಗೆ. ಟ್ರಿಪ್ ಅಂದ್ರೆ ಸಾಕು, ಎಲ್ಲರಿಗಿಂತ ಮುಂಚೆ ಬಂದಿರ್ತಿದ್ದೆ. ಇವಾಗ ಅಡ್ರೆಸ್ಗೆ ಇಲ್ಲ ಅದು. ಒಂದು ನಿಮಿಷ ಟೈಮ್ ಕೊಡ್ರೋ, ಎಲ್ಲ ಹೇಳ್ತೀನಿ. ಅದೇನೋ ಬೊಗಳಾಲೆ ಮಗ, ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ಅದಕ್ಕೆ ಇಷ್ಟು ದಿವಸ ಎಲ್ಲೂ ಬರೋಕ್ಕಾಗಲಿಲ್ಲ. ಓ ಮೈ ಗಾಡ್, ನಿಜಾನೇನೋ? ಯಶ್ ಮಗ, ಯಶ್. ಯಾರು ಆ ಹುಡುಗಿ? ನಮ್ಗೆ ಯಾವಾಗ ಪರಿಚಯ ಮಾಡಿಸ್ತೀಯೋ? ಅಯ್ಯೋ, ಇನ್ನು ನಾನೇ ಪರಿಚಯ ಮಾಡ್ಕೊಂಡಿಲ್ಲ. ಒಂದು ಸೈಡ್ ಲವ್ ಕಾಣೋ, ನಾಡ್ದು ಪ್ರೇಮಿಗಳ ದಿನಾಚರಣೆ, ಅವತ್ತು ಪ್ರಪೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಓ, ಅದಕ್ಕೆ ಈ ಪಾರ್ಟಿ? ಹ್ಯಾಸ್ ಮಗ, ಹ್ಯಾಸ್. ಮಗ, ಹೇಗೆ ಸಿಕ್ಕಿಲ್ಲೋ ಅವಳು? ಓ, ಅದ ಒಂದಿನ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ, ಅವಳು ತಲೆಯಿಂದ ರೋಜ್ ಕೆಳಗಡೆ ಬಿತ್ತು, ಅದೊಂದು ತಗೊಂಡೋಗ ಅವಳಿಗೆ ಕೊಟ್ಟೆ. ಅವಳು ಸ್ಮೈಲ್ ಕೊಡ್ತಾ ಥ್ಯಾಂಕ್ ಯು ಅಂದ್ಲು. ನಾನು ಅಲ್ಲೇ ಫಿದಾ ಆಗೋದ್ಬಿಟ್ಟೆ, ಅವತ್ತಿಂದ ಲವ್ ಆಗಿದೆ. ಅವತ್ತು ಕೆಳಗೆ ಬಿದ್ದಿರೋ ರೋಸ್ ಕೊಟ್ಟಿದ್ಯಾ, ಇವತ್ತು ಡೈರೆಕ್ಟಾಗಿ ರೋಸ್ ಕೊಟ್ಟು ಪ್ರಪೋಸ್ ಮಾಡೋಕೆ ಹೋಗ್ತಾ ಇದೆಯಾ? ಮಗ, ನೀನು ಪ್ರಪೋಸ್ ಮಾಡೋ, ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು ವಿಕ್ರಮ್. ಥ್ಯಾಂಕ್ಸ್ ಥ್ಯಾಂಕ್ಸ್ ಮಗ. ಏ ಮಗ, ಅವಳ ಬಗ್ಗೆ ಎಲ್ಲ ಗೊತ್ತಿರೋ ನಿಂಗೆ? ಹಾಂ ಗೊತ್ತು ಮಗ. ವಾ, ಹಂಗಾದ್ರೆ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಮಗ. ಥ್ಯಾಂಕ್ ಯು ಮಗ. ಹಾಯ್, ಒಂದು ನಿಮಿಷ ನಿಲ್ಲಿ. ಯಾ, ಟೆಲ್ ಮಿ. ನಾನು ನಿಮ್ಮನ್ನ ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ, ಆದರೆ ನೀವು ನೋಡಿದ್ರು ನೋಡದೇ ಇರೋ ಹಾಗೆ ಹೋಗ್ತಾ ಇದ್ದೀರಾ. ಒಂದು ಸುಂದರವಾದ ಹುಡುಗಿನ ದಿನ ಬೇಕಾದಷ್ಟು ಜನ ಹುಡುಗರು ಫಾಲೋ ಮಾಡ್ತಾರೆ, ಹಾಗಂತ ಎಲ್ರಿಗೂ ನಾನು ಆನ್ಸರ್ ಮಾಡೋಕ್ಕಾಗತ್ತಾ? ಹೌದು, ಆದರೆ ಯಾರಿಗೂ ಸ್ಮೈಲ್ ಕೊಡದೆ ನನಗೆ ಯಾಕೆ ಸ್ಮೈಲ್ ಕೊಡ್ತೀರಾ? ನನ್ನ ದಿನ ಆ ನಾಯಿಗೂ ಸ್ಮೈಲ್ ಕೊಡ್ತೀನಿ, ಹಾಗಂತ ನಾಯಿ ಬಂದು ನನ್ನ ಪ್ರಶ್ನೆ ಮಾಡುತ್ತಾ? ಅಯ್ಯೋ, ನೀನು ಅಜ್ಜಿ ನಾಯಿ ಕಂಪೇರ್ ಮಾಡ್ತೀಯಾ? ಹಲೋ, ನನ್ನಿಂದ ಏನಾಗಬೇಕಿತ್ತು? ನಾನು ಸಿಂಗಲ್ಲು, ನಿಮ್ಮ ಜೊತೆ ಮಿಂಗಲ್ ಆಗೋಣ ಅಂತ. ಸೊ ಐ ಲವ್ ಯು. ವಾಟ್, ಆರ್ ಯು ಮ್ಯಾಡ್? ಅವತ್ತೇನೋ ನನ್ನ ರೋಸ್ ಕೆಳಗೆ ಬಿತ್ತಂತ ತಕ್ಕೊಟ್ರಿ, ಇವತ್ತು ರಿಯಲ್ ಆಗಿ ರೋಸ್ ತೊಗೊಂಡು ಬಂದ್ಬಿಟ್ಟು ಪ್ರಪೋಸ್ ಮಾಡ್ತಾ ಇದ್ದೀರಾ? ನನ್ನ ಬಗ್ಗೆ ಏನು ಗೊತ್ತು ನಿಮಗೆ? ನಿಮ್ಮ ಬಗ್ಗೆ ಎಲ್ಲ ಗೊತ್ತು. ಏನು ಗೊತ್ತು? ನೀವು ದಿನ ಇದೇ ರೋಡಲ್ಲಿ ಹೋಗ್ತೀರಾ, ನನಗೆ ಮತ್ತೆ ಆ ನಾಯಿಗೂ ಸ್ಮೆಲ್ ಕೊಡ್ತೀರಾ, ಕರೆಕ್ಟಾ? ಏ ಗುಬಾಳ್, ಇಲ್ಲಿ ನೋಡು ತಾಳಿ, ನನಗೆ ಆಲ್ರೆಡಿ ಮದುವೆ ಆಗಿದೆ, ಒಂದು ಮಗು ಕೂಡ ಇದೆ. ಆಂಟಿ, ಐ ಆಮ್ ವೆರಿ ಸಾರಿ. ಲೋ, ನನ್ನ ಮಗನೇ, ಮೊದಲು ಒಬ್ಬರ ಬಗ್ಗೆ ತಿಳ್ಕೊಂಡು ಪ್ರಪೋಸ್ ಮಾಡು, ಆಮೇಲೆ ಹೋಗಿ ಮಾತಾಡು, ಇಲ್ಲ ನಾನು ಲೈಫ್ ಲಾಂಗ್ ಸಿಂಗಲ್ ಆಗೇ ಸಾಯ್ತೀಯ. ಮಗ, ಆದಿ ಫೋನ್ ಕಣೋ. ಎತ್ತೆ ಲೌಡ್ ಸ್ಪೀಕರ್ ಹಾಕಿ ಹೇಳ್ತೀನಿ. ಲೋ ಮಗ,
ಅವಳ ಆಂಟಿ ಕಣೋ? ಹೌದು ಮಗ, ನಮ್ಗೆ ಮುಂಚೆನೆ ಗೊತ್ತಿತ್ತು. ಏನೋ ಮುಂಚೆ ಗೊತ್ತಾ? ಯಾಕೋ ಹೇಳಿಲ್ಲ. ಮಿತ್ರ ದ್ರೋಹಿಗಳ ಏಯ್ ನಿಲ್ಸೋ, ನಾವಲ್ಲ ಮಿತ್ರ ದ್ರೋಹಿ, ನೀನು. ಮಗನೇ, ಅವಳಿನ ಸುತ್ತಕ್ಕೆ ನಮ್ಮ ಜೊತೆ ಬರ್ದೆ ಮನೇಲಿದ್ದೀನಿ ಅಲ್ಲಿದ್ದೀನಿ ಅಂತ ಕತೆ ಹೇಳ್ತೀಯಾ? ಈಗಾದ್ರೆ ಗೊತ್ತಾಯ್ತಾ ಫ್ರೆಂಡ್ಸ್ಗಳ ಹತ್ರ ಸತ್ಯ ಹೇಳ್ಬೇಕಂತ? ಅಯ್ಯೋ ಬಡ್ಡಿ ಮಕ್ಕಳ, ಸಿಂಗಲ್ ಆಗ್ಬಿಟ್ಟ, ಸಿಂಗಲ್ ಆಗ್ಬಿಟ್ಟ. ನಮ್ಮಾದಿ ಆಂಟಿ ಹಿಂದೆ ಹೋಗಿ ಹೋಗಿ ಸಿಂಗಲ್ ಆಗ್ಬಿಟ್ಟ, ಸಿಂಗಲ್ ಆಗ್ಬಿಟ್ಟ.